ನಮ್ಮ ರಾಜಸ್ಥಾನದಲ್ಲಿ ಯಾವಾಗಲೂ ನೋಡಿದರೂ ಬಿಸಿಲು ಇರುತ್ತದೆ, ಬರಡು ಭೂಮಿ, ಇಲ್ಲಿ ಮಳೆ ಕಡಿಮೆ. ಹೀಗಿರುವಾಗ ಒಂದು ದಿನ ಜೋರಾಗಿ ಮಳೆ ಬರುತ್ತೆ. ಊರ ಜನರಿಗೆಲ್ಲ ಸಂತೋಷವೇ ಸಂತೋಷ. ನಾಡ ಹಬ್ಬ ಆಚರಿಸಿದ ಹಾಗೆ ಸಂಭ್ರಮ ಪಡುತ್ತಿದ್ದೆವು. ಯಾ ಅಲ್ಲಾ ಎಂದು ನಾವು ಕೂಗುತ್ತಿದ್ದೆವು. ದೇವರ ಕರುಣೆ ಅನುಗ್ರಹದಿಂದ ನಮ್ಮ ನಾಡಲ್ಲಿ ಮಳೆ ಬಂದಿದೆ. ಅಲ್ಲಾಹನ ರೆಹಮತ್ ಮಳೆ ರೂಪದಲ್ಲಿ ಬಂದಿದೆ ಎಂದು ಖುಷಿ ಪಡುತ್ತಿದ್ದೆವು. ನಮ್ಮ ನೆರೆಯ ಧರ್ಮದವರು ಮಳೆ ಬಂದ ಸಂತೋಷದಲ್ಲಿ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡುತ್ತಿದ್ದರು. ಊರ ಜನ ತುಂಬ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಿದ್ದರು. ಆ ದಿನ ನಮ್ಮ ಊರಿನ ಪ್ರಸಿದ್ಧ ವ್ಯಕ್ತಿಯಾಗಿದ್ದ ಮನ್ಸೂರ್ ಹಾಜಿಯವರು ಮರಣವನ್ನು ಹೊಂದಿದ್ದರು. ಅವರ ದೇಹವನ್ನು ದಫನ ಮಾಡಲು ನಮ್ಮೂರ ಮಸೀದಿಗೆ ತಂದಿದ್ದರು. ಜನಾಜಾ ನಮಾಜ್ ಮಾಡಲು ನಾವೆಲ್ಲ, ಅಂದರೆ ಊರ ಜನ, ಮಸೀದಿಯ ಎದುರಿಗಿರುವ ಮೈದಾನದಲ್ಲಿ ಸೇರಿದ್ದೆವು. ಮಳೆ ಬರುವ ಸಂತೋಷದಲ್ಲಿ ದೇವರು ನಮಗೆ ರಹಮತ್ತನ್ನು ಅನುಗ್ರಹಿಸಿದ್ದಾನೆ. ಇನ್ಮುಂದೆ ನಮ್ಮ ನಾಡು ಒಳ್ಳೆಯದಾಗುತ್ತದೆ. ರಾಜಸ್ಥಾನ ಅಂದರೆ ಮಳೆಯಿಲ್ಲದೆ ಭೂಮಿ ಬರಡಾಗಿತ್ತು. ಆ ಒಣಗಿದ ಭೂಮಿಗೆ ಮಳೆ ಬರುವಾಗ ಎಷ್ಟು ಸಂತೋಷವಾಗಬಹುದು. ಜನ ಒಂದೊಂದಾಗಿ ಮಾತನಾಡುತ್ತಿದ್ದರು. ಮನ್ಸೂರ್ ಹಾಜಿಯವರ ದೇಹವನ್ನು ಮುಂದಿಟ್ಟು ನಾವೆಲ್ಲ ನಮಾಜ್ ಮಾಡುತ್ತಿದ್ದೆವು. ಆಗ ಪರ್ವತ ಹೊಡೆದು ಹೋದ ಹಾಗೆ ಏನೋ ಒಂದು ದೊಡ್ಡ ಶಬ್ದ ಕೇಳಿತು. ಎಲ್ಲರಿಗೂ ಭಯವಾದರೂ ಏನದು ಶಬ್ದ ಎಂದು ತಿರುಗಿ ನೋಡುವಾಗಿಲ್ಲ, ಯಾಕೆಂದರೆ ನಾವೆಲ್ಲ ನಮಾಜಲ್ಲಿ ಮಗ್ನವಾಗಿದ್ದೆವು. ನಮಾಜ್ ಮುಗಿದ ಮೇಲೆ ಪ್ರಾರ್ಥನೆ ಮಾಡಿ ಏನಾಯಿತು ಎಂದು ಎಲ್ಲರೂ ಸುತ್ತಲೂ ನೋಡುತ್ತಿದ್ದೆವು. ಆದರೆ ಅಲ್ಲಿ ಏನೂ ಕಾಣುವುದಿಲ್ಲ. ಎಲ್ಲರೂ ಹಿಂದುಗಡೆ ನೋಡುವಾಗ ಎಲ್ಲರಿಗೂ ಭಯ, ಆತಂಕ, ಗೊಂದಲ ಉಂಟಾಯಿತು. ಏನದು ಬುಟ್ಟಿ, ಆ ಬುಟ್ಟಿಯಲ್ಲಿ ಏನಿದೆ ಎಂದು ಎಲ್ಲರೂ ಬಂದು ಸೇರಿ ನೋಡುವಾಗ ಆ ಬುಟ್ಟಿಯಲ್ಲಿ ಒಂದು ಸುಂದರವಾದ ಒಂದೆರಡು ದಿನದ ಹಿಂದೆ ಜನಿಸಿದ ಒಂದು ಹಸುಗೂಸು ಇತ್ತು. ಅಂದರೆ ಒಂದು ಪುಟ್ಟ ಮಗು. ಮಗು ತುಂಬ ಕೆಂಪಾಗಿತ್ತು ಹಾಗೂ ಮಗುವಿನ ಕಣ್ಣು ತುಂಬ ಕೆಂಪು ಕೆಂಪಾಗಿತ್ತು. ಮಗು ನೋಡುವಾಗ ರಾಜಸ್ಥಾನದವರ ಮಗುವಿನ ಥರ ಇರಲಿಲ್ಲ, ಬೇರೆ ದೇಶದ ಮಗುವಿನ ಹಾಗೆ ಇತ್ತು. ಜನರೆಲ್ಲ ಒಂದೊಂದು ಥರ ಮಾತನಾಡುತ್ತಿದ್ದರು. ಯಾರು ಈ ಮಗುವನ್ನು ಬಿಟ್ಟು ಹೋದದ್ದು? ಅಯ್ಯೋ, ಯಾಕಾದರೂ ಬಿಟ್ಟು ಹೋದರು? ಏನಾದರೂ ನಾಯಿ ತಂದು ಬಿಟ್ಟಿತೆ? ಮಗು ಮಾತ್ರ ಅಮೆರಿಕ ದೇಶದ ಮಗು ಥರ ಇದೆ. ಎಲ್ಲರೂ ಮಗುವನ್ನು ಕುತೂಹಲ ಭಯದಿಂದ ನೋಡುತ್ತಿದ್ದರು. ಯಾರೂ ಕೈಗೆತ್ತಲು ಹೋಗಲಿಲ್ಲ. ಮಸೀದಿಯ ಇಮಾಮ್ ಮೈಕದಲ್ಲಿ ಘೋಷಣೆ ಮಾಡುತ್ತಾರೆ, ಇಲ್ಲಿ ಈ ಮಗುವನ್ನು ಯಾರು ಬಿಟ್ಟು ಹೋಗಿದ್ದಾರೆ, ಅವರು ಕೂಡಲೇ ಬಂದು ಮಗುವನ್ನು ತೆಗೆದುಕೊಂಡು ಹೋಗಬೇಕು. ಎಂಥ ನೀಚ ಮನುಷ್ಯರು, ಇಷ್ಟು ಎಳೆಯ ಮಗುವನ್ನು ಬಿಟ್ಟು ಹೋಗಲು ಮನಸ್ಸಾದರೂ ಹೇಗೆ ಬಂತು ಎಂದು ಇಮಾಮರು ಹೇಳಿದರು. ಮಗುವಿನ ಹೆತ್ತ ತಂದೆ ತಾಯಿ ಮಗುವನ್ನು ಕರೆದುಕೊಂಡು ಹೋಗದಿದ್ದರೆ ಯಾರು ಎಂದು ಕಂಡುಹಿಡಿದು ಅವರಿಗೆ ನಾವು ಕಠಿಣ ಶಿಕ್ಷೆಯನ್ನು ಕೊಡಿಸುತ್ತೇವೆ. ಆದರೆ ಎಷ್ಟು ಹೊತ್ತು ಕಾದರೂ ಆ ಮಗುವನ್ನು ಕೇಳಿಕೊಂಡು ಯಾರೂ ಬರಲಿಲ್ಲ. ನನಗೆ ಆ ಮಗುವನ್ನು ನೋಡುವಾಗ ಅಯ್ಯೋ ಪಾಪ ಅನಿಸುತ್ತಿತ್ತು. ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಬೇಸರವಾಗುತ್ತಿತ್ತು. ನಾನು ಆಗಾಗ ಬುಟ್ಟಿಯ ಹತ್ತಿರ ಹೋಗಿ ಮಗುವನ್ನು ಎತ್ತಿ ನೋಡಿಕೊಳ್ಳುತ್ತಿದ್ದೆ. ಎಲ್ಲರೂ ಹೇಳುತ್ತಾ ಇದ್ರು, ಇದು ದೇವರ ಅನುಗ್ರಹ, ಈ ಮಗುವಿನ ಮೇಲೆ ದೇವರ ರಹಮತ್ತಿದೆ, ಈ ಮಗುವಿನಿಂದಾಗಿ ನಮ್ಮ ಊರಲ್ಲಿ ಮಳೆ ಬಂದಿರಬಹುದು, ಮಳೆಯೊಂದಿಗೆ ದೇವರು ಆಕಾಶದಿಂದ ಈ ಮಗುವನ್ನು ನೀಡಿದ್ದಾನೆ. ನಮ್ಮ ಊರ ಮಗು, ಇದನ್ನು ನೋಡಿಕೊಂಡರೆ ಎಲ್ಲರಿಗೂ ಒಳ್ಳೆಯದು ಎಂದು ಅಲ್ಲೊಬ್ಬ ಹಿರಿಯರು ಹೇಳುತ್ತಾರೆ. ಮಗುವಿನ ತಂದೆ ತಾಯಿ ಯಾರು ಎಂದು ತಿಳಿಯುವವರೆಗೂ ಈ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತೀರಾ? ಈ ಎಳೆಯ ಕಂದಮ್ಮನನ್ನು ನೋಡಿದರೆ ಅಲ್ಲಾಹು ನಿಮಗೂ ನಿಮ್ಮ ಕುಟುಂಬಕ್ಕೂ ಖಂಡಿತವಾಗಿ ರಹಮತ್ತನ್ನು, ಬರಕತ್ತನ್ನು ನೀಡುತ್ತಾನೆ. ನಾನು ಮಗುವಿನ ಬಗ್ಗೆ ಮಾಡುತ್ತಿರುವ ಕಾಳಜಿಯನ್ನು ನೋಡಿ ಇಮಾಮರು ಈ ಮಗುವಿನ ಜವಾಬ್ದಾರಿ ನನಗೆ ನೀಡಿದರು. ನನಗೆ ಅವರ ಮಾತನ್ನು ನಿರಾಕರಿಸಲಾಗದೆ ಈ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡೆ. ಎಲ್ಲರೂ ನನ್ನನ್ನು ಪ್ರಶಂಸಿಸಿದ್ದರು. ಎಲ್ಲರೂ ನನಗೆ ಧೈರ್ಯವನ್ನು ತುಂಬಿದರು. ಭಯಪಡಬೇಡಿ ರಹಿಮರೆ, ಇದು ನಮ್ಮ ಊರ ಮಗು. ಮಗುವಿನ ವಿಷಯದಲ್ಲಿ ನಿಮಗೆ ಸಹಾಯ ಬೇಕಾದಾಗ ಕೇಳಿ, ನಾವು ಖಂಡಿತ ಸಹಾಯ ಮಾಡುತ್ತೇವೆ. ಈ ಮಗು ದೇವರು ನಮ್ಮ ನಾಡಿಗೆ ಸೌಭಾಗ್ಯದೊಂದಿಗೆ ಅನುಗ್ರಹಿಸಿದ್ದಾನೆ. ನಾನು ಮಗುವನ್ನು ಬುಟ್ಟಿ ಸಮೇತ ಎತ್ತಿಕೊಂಡು ಮನೆಗೆ ಬಂದೆ. ನಾನು ನನ್ನ ಹೆಂಡತಿ ಜುಬೇದಾಳ ಅಭಿಪ್ರಾಯ ಕೇಳಿರಲಿಲ್ಲ. ನನ್ನನ್ನು ನೋಡುತ್ತಾ ಇದ್ದ ಹಾಗೆ, ರೀ, ಅದೇನು ಬುಟ್ಟಿಯಲ್ಲಿ ತರಕಾರಿ ತಂದಿದ್ದೀರಾ? ಬುಟ್ಟಿ ತುಂಬ ಅಂದವಾಗಿದೆ. ರೀ, ಆ ಬುಟ್ಟಿಯಲ್ಲಿ ಏನಿದೆ? ನಾನು ಬುಟ್ಟಿಯನ್ನು ಆಕೆಯ ಮುಂದೆ ಇಟ್ಟಾಗ ಆಕೆ ಮೂಕ ವಿಸ್ಮಿತಳಾದಳು. ಭಯದಿಂದ, ರೀ, ಏನಿದು ಮಗು? ಯಾರ ಮಗು ಇದು? ಇಲ್ಲಿಗೆ ಯಾಕೆ ತಂದ್ರಿ? ಮಗುವಿನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಜುಬೇದ, ಈ ಮಗು ಯಾರದು ಎಂದು ತಿಳಿಯದು. ನಾನು ಮಸೀದಿಯಲ್ಲಿ ನಡೆದ ಘಟನೆಯನ್ನು ತಿಳಿಸಿದೆ. ಈಗ ಮಗುವಿನ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡು ಬಂದಿದ್ದೇನೆ. ಅಲ್ಲರಿ, ನಿಮಗೇನಾದರೂ ಹುಚ್ಚುಗಿಚ್ಚು ಹಿಡಿದಿದ್ಯಾ?
ತಲೆ ಸರಿ ಇಲ್ವಾ? ಒಂಚೂರು ಬುದ್ಧಿ ಇದೆಯಾ ನಿಮಗೆ? ನೀವೇನು ಅಂದ್ಕೊಂಡಿದ್ದೀರಾ? ಒಂದು ಚಿಕ್ಕ ಎಳೆದಾದ ಮಗುವನ್ನು ಯಾರು ಅಪ್ಪ ಅಮ್ಮ ಎಂದು ಗೊತ್ತಿಲ್ಲದ ಮಗುವನ್ನು ಮನೆಗೆ ತಂದು ಸಾಕುವುದಂದ್ರೆ ಅಷ್ಟು ಸುಲಭದ ಕೆಲಸನಾ? ಆ ಎಳೆ ಮಗುವನ್ನು ಸಾಕುವುದು ಅಷ್ಟು ಸುಲಭ ಅಂದ್ಕೊಂಡಿದ್ದೀರಾ? ಏನು ತಮಾಷೆ ಮಾಡ್ತಿದ್ದೀರಾ ನೀವು? ನಾನು ಇಲ್ಲಿ ಜೀವಂತವಾಗಿರುವುದು ನಿಮಗೆ ನೆನಪಿದೆಯಾ? ನನ್ನಲ್ಲಿ ಒಂದು ಮಾತು ಕೇಳಬೇಕೆಂದು ಅನಿಸ್ಲಿಲ್ವ ನಿಮಗೆ? ಅಲ್ಲ ಜುಬೇದ, ಅದು ಆ ಮಗುವನ್ನು ನೋಡಿದಾಗ ನನಗೆ ಮನಸ್ಸು ತಡೆಯಲಿಲ್ಲ. ನಿಮ್ಮ ಮನಸ್ಸಿಗೆ ಎಷ್ಟು ಬೆಂಕಿ ಹಾಕ, ನೀವೇನು ಆಟದ ಆಟಿಕೆಗಳನ್ನು ತಂದಿದ್ದೇನೆ ಅಂದುಕೊಂಡಿದ್ದೀರಾ? ಅಯ್ಯೋ ದೇವ್ರೆ, ಯಾವ ರೀತಿಯ ವ್ಯಕ್ತಿಯನ್ನು ನಾನು ಮದುವೆಯಾಗಿದ್ದೇನೆ? ಹೋಗಿ ಹೋಗಿ ಇಂಥ ಬುದ್ಧಿ ಇಲ್ಲದ ವ್ಯಕ್ತಿ ನನಗೆ ಸಿಕ್ಕಿದ್ದಾನೆ. ನನ್ನಿಂದ ಈ ಮಗುವನ್ನು ನೋಡಿಕೊಳ್ಳಲು ಸಾಧ್ಯ ಇಲ್ಲ. ಇದು ಯಾವ ರೀತಿ ಹುಟ್ಟಿದ ಮಗು ಎಂದು ಯಾರಿಗೆ ಗೊತ್ತು? ಅನೈತಿಕ ಸಂಬಂಧದಿಂದ ಹುಟ್ಟಿದ ಮಗು ಆಗಿರಬಹುದು. ಇದು ಮಗುನ ಅಥವಾ ಜಿನ್ನ ಯಾರಿಗೆ ಗೊತ್ತು? ಮುಂದೆ ಇನ್ನೇನು ಕಾದಿದೆಯೋ. ಜುಬೇದ, ನೀನು ತಲೆ ಬಿಸಿ ಮಾಡಬೇಡ. ಈ ಮಗುವನ್ನು ನಾನು ನಮ್ಮ ರೂಮಲ್ಲಿ ಮಲಗಿಸುವುದಿಲ್ಲ. ಮಗುವನ್ನು ಹೊರಗಡೆ ಹಾಲಲ್ಲಿ ಮಲಗಿಸ್ತೇನೆ. ನಾನು ಜಮಾತಲ್ಲಿ ಊರವರ ಮುಂದೆ ಈ ಮಗುವನ್ನು ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಂದಿದ್ದೇನೆ. ನನ್ನಿಂದ ಸಾಧ್ಯ ಇಲ್ಲ ಎಂದು ನಾನು ಹಿಂದಕ್ಕೆ ಕೊಟ್ಟರೆ ಇದು ನನ್ನ ಮರ್ಯಾದೆ ಪ್ರಶ್ನೆ. ಈ ಮಗುವನ್ನು ನೀನು ನೋಡಿಕೊಳ್ಳುವುದು ಬೇಡ. ನಿನಗೆ ಯಾವುದೇ ತೊಂದರೆ ಮಾಡುವುದಿಲ್ಲ, ನಾನೇ ನೋಡಿಕೊಳ್ಳುತ್ತೇನೆ ಎಂದು ಹೇಳಿಬಿಟ್ಟೆ. ಸ್ವಲ್ಪ ಹೊತ್ತಾದ ನಂತರ ಜುಬೇದಾಳಿಗೆ ಸಮಾಧಾನವಾಗಿ, ಮಗು ಸ್ವಲ್ಪ ದೊಡ್ಡದಾಗುವವರೆಗೆ ನಾವು ನೋಡಿಕೊಳ್ಳುವ, ಮತ್ತೆ ನೀವು ಈ ಮಗುವನ್ನು ಅನಾಥಾಶ್ರಮಕ್ಕೆ ಸೇರಿಸಬೇಕು ಎಂದಳು. ನಾನು ಏನೂ ಮಾತನಾಡದೆ ತಲೆಯಾಡಿಸಿದೆ. ಹೀಗೆ ಮನೆಯಲ್ಲಿ ಜುಬೇದ ಪ್ರತಿದಿನ ಮಗುವನ್ನು ಸ್ನಾನ ಮಾಡಿಸುತ್ತಿದ್ದಳು, ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಮಗು ನಿದ್ದೆಗೆ ಜಾರಿದ ನಂತರ ತನ್ನ ಕೆಲಸ ಮಾಡುತ್ತಿದ್ದಳು. ನಾನು ಮಗುವಿಗೆ ಬೇಕಾದ ಸಾಬೂನು ಪೌಡರ್ಗಳನ್ನು ತಂದುಕೊಟ್ಟೆ, ಅದಕ್ಕೆ ಬಟ್ಟೆ ಬರೆಗಳನ್ನು ತಂದೆ. ಹೀಗೆ ನನ್ನ ಹೆಂಡತಿ ಜುಬೇದ ಮಗುವನ್ನು ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ನಾವು ಆ ಬುಟ್ಟಿಯನ್ನು ತೆರೆದು ನೋಡಿದೆವು. ಆ ಬುಟ್ಟಿಯ ಒಳಗಡೆ ತುಂಬ ಜಾಗ್ರತೆಯಿಂದ ಬಟ್ಟೆಯಲ್ಲಿ ಸುತ್ತಿದ್ದ ಒಂದು ಕಟ್ಟಿತ್ತು. ಬುಟ್ಟಿಯ ಕೆಳಭಾಗದಲ್ಲಿ ಭಾರೀ ಪ್ರಮಾಣದ ಅಂದರೆ ಭಾರವಾದ ವಸ್ತು ಗಟ್ಟಿಯಾಗಿ ಬಟ್ಟೆಯಲ್ಲಿ ಸುತ್ತಿ ಕಟ್ಟಿತು. ಏನಿರಬಹುದು ಎಂದು ಕುತೂಹಲದಿಂದ ನಾವು ತೆರೆದು ನೋಡಿದೆವು. ನೋಡಿದಾಗ ಒಮ್ಮೆಲೆ ನಮಗೆ ಭಯದೊಂದಿಗೆ ಶಾಕ್ ಆಯಿತು. ಅಯ್ಯೋ ದೇವ್ರೆ, ಇಷ್ಟೊಂದು ಒಡವೆನ? ಯಾರದು ಈ ಒಡವೆ? ಈ ಬುಟ್ಟಿಯಲ್ಲಿ ಯಾಕೆ ಇಟ್ಟಿರಬಹುದು? ಆಗ ನನಗೆ ಗೊತ್ತಾಯಿತು, ಈ ಮಗು ಯಾರದೋ ಶ್ರೀಮಂತರ ಮಗು ಎಂದು. ಈ ಮಗುವನ್ನು ನೋಡಿಕೊಳ್ಳುವವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ತನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಇಷ್ಟೊಂದು ಚಿನ್ನವನ್ನು ಮಗುವಿನೊಂದಿಗೆ ಕಟ್ಟಿ ಈ ಬುಟ್ಟಿಯಲ್ಲಿಟ್ಟಿದ್ದಾರೆ. ಜುಬೇದ, ಈ ಚಿನ್ನದ ವಿಷಯವನ್ನು ನೀನು ಯಾರಿಗೂ ಹೇಳಬೇಡ. ನಾವು ಸ್ವಲ್ಪ ಸಮಯದವರೆಗೆ ಕಾದು ನೋಡುವ, ಯಾರಾದರೂ ಈ ಮಗುವಿನ ವಾರಸುದಾರರು ಬರುತ್ತಾರೆ ಎಂದು ನೋಡುವ. ಹೀಗೆ ದಿನಗಳು ಮುಂದೆ ಹೋಗುತ್ತಾ ಇತ್ತು. ಜುಬೇದ ಮತ್ತು ನಾನು ತುಂಬ ಸಂತೋಷದಲ್ಲಿದ್ದರೂ ಅಷ್ಟೇ ಭಯದಲ್ಲಿದ್ದೆವು. ಆದರೆ ಈ ವಿಷಯವನ್ನು ನಾವು ಯಾರಿಗೂ ತಿಳಿಸಿರಲಿಲ್ಲ. ಆದರೆ ಒಂದು ವಾರ ಕಳೆದರೂ ಯಾರೂ ಬರಲಿಲ್ಲ. ನಾವು ಈ ಚಿನ್ನವನ್ನು ಮಾರಿ ಒಂದು ಒಳ್ಳೆ ಮನೆ ಖರೀದಿಸುವ, ನಮ್ಮ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವ ಎಂದು ಇಬ್ಬರೂ ಒಪ್ಪಿಕೊಂಡು ತುಂಬ ಸಂತೋಷದಲ್ಲಿದ್ದರೂ, ದೇವರು ಮಗುವಿನೊಂದಿಗೆ ನಮಗೆ ರಹಮತ್ತನ್ನು ಕಳುಹಿಸಿದ್ದಾನೆ, ಇದು ದೇವರ ಅನುಗ್ರಹ, ಮಗುವಿಗೆ ನಾಮಕರಣ ಮಾಡುತ್ತೇವೆ. ನಾವು ಅಫ್ತಾಜ್ ಹೆಸರನ್ನು ಇಟ್ಟೆವು. ಮಗು ತುಂಬ ಬೆಳ್ಳಗೆ ತುಂಬ ಮುದ್ದಾಗಿತ್ತು. ಒಂದು ದಿನ ಒಂದು ಬಿಳಿ ಸೀರೆಯನ್ನು ಉಟ್ಟು ಒಂದು ಅಜ್ಜಿ ಬಂದು ಬುಟ್ಟಿಯಲ್ಲಿದ್ದ ಒಡವೆಯ ವಿಷಯವನ್ನು ತಿಳಿಸುತ್ತಾರೆ. ಆ ಒಡವೆಯಿಂದ ನಿಮಗೆ ಸಂಕಷ್ಟ ಬರಬಹುದು. ಆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೆ, ಚಿನ್ನವನ್ನು ಮಾರಿ ಅದರ ಪ್ರಯೋಜನವನ್ನು ಪಡೆದು ಮಗುವನ್ನು ನೋಡಿಕೊಳ್ಳದೇ ಇದ್ದರೆ ನಿಮಗೆ ಕಠಿಣ ಶಿಕ್ಷೆ ಆಗಬಹುದು. ಯಾಕಂದರೆ ಮಗು ಆಕಾಶದಿಂದ ಬಂದಿರುವ ದೇವರ ಮಗು. ಅಲ್ಲಿ ಸಿಕ್ಕಿರುವ ಒಡವೆ ಮಗುವಿನ ಜೀವನಕ್ಕಾಗಿರುತ್ತದೆ. ಮಗುವಿನ ಜೀವನ ಒಳ್ಳೆಯದಾಗಬೇಕು, ಚೆನ್ನಾಗಿ ನೋಡಿಕೊಳ್ಬೇಕು ಎಂದು ಹೇಳಿ ಹೋಗಿಬಿಟ್ಟಳು. ನಾನು ಕೆಲಸದಿಂದ ಮನೆಗೆ ಹೋಗುವಾಗ ಜುಬೇದ ತುಂಬ ಟೆನ್ಷನ್ನಲ್ಲಿ ಇದ್ದಳು. ನಾವಿಲ್ಲಿಂದ ಹೋಗುವ, ಇಲ್ಲಿ ನಿಲ್ಲುವುದು ಬೇಡ, ಬೇರೆ ಊರಿಗೆ ಹೋಗಿ ಮನೆ ಮಾಡುವ ಎಂದು ಹೇಳಿದಳು. ಏನಾಯಿತು ಈಗ, ಯಾಕೆ ಹೀಗೆ ಆಡ್ತಿದ್ದೀಯಾ? ಆಕೆ ಒಂದು ಅಜ್ಜಿ ಬಂದು ಹೇಳಿದ ಘಟನೆಯನ್ನು ತಿಳಿಸಿದಳು. ಸರಿ, ನಾವು ಬೇರೆ ಊರಿಗೆ ಹೋಗಿ ಮನೆ ಖರೀದಿಸುವ, ಆ ಊರಿನವರಿಗೆ ಮಗುವಿನ ಬಗ್ಗೆ ಏನು ಗೊತ್ತಿರುವುದಿಲ್ಲ. ಸರಿ ಎಂದು ತೀರ್ಮಾನಿಸಿದೆವು. ಒಂದು ದಿನ ರಾತ್ರಿಯಾಗುತ್ತಿದ್ದಂತೆ ಊಟ ಮಾಡಿ ಮಲಗುವ ಸಮಯದಲ್ಲಿ ಬಿಳಿ ಬಟ್ಟೆ ತೊಟ್ಟು ಒಂದು ಹೆಂಗಸು ಬಂದ ಹಾಗೆ ಕಾಣುತ್ತದೆ. ಅದೇನು ಮನುಷ್ಯಳೆ, ಜಿನ್ನ, ಭೂತ, ಪ್ರೇತನ, ಏನಾಗಿರಬಹುದು ಎಂದು ಅಂದುಕೊಂಡೆವು. ನಾನು ನಮ್ಮ ಪರಿಚಯದ ವ್ಯಾಪಾರಿಯ ಹತ್ತಿರ ಹೋಗಿ ನನ್ನ ಹೆಂಡತಿಯ ಚಿನ್ನ ಇದನ್ನು ಮಾರಾಟ ಮಾಡಿ ಮನೆ ಮಾಡಬೇಕು ಎಂದು ಅಂದುಕೊಂಡಿದ್ದೇವೆ. ಇದು ಆಕೆಯ ಮನೆಯವರು ಮದುವೆ ಸಂಭ್ರಮದಲ್ಲಿ ಆಕೆಗೆ ನೀಡಿದ್ದು ಎಂದು ಸುಳ್ಳು ಹೇಳಿದೆ. ಆದರೆ ಆತ ಈ ಚಿನ್ನದ ಬೆಲೆಯನ್ನು ಹೇಳಿದಾಗ ನನಗೆ ಶಾಕ್ ಆಯಿತು, ಅದರೊಟ್ಟಿಗೆ ಬಲು ಸಂತೋಷನೂ ಆಯಿತು. ಇಷ್ಟೊಂದು ಬೆಲೆ ಬಾಳುವ ಚಿನ್ನನ ನಾನು ನನ್ನ ಜೀವನದಲ್ಲಿ ಅಷ್ಟೊಂದು ಹಣವನ್ನು ನೋಡಿರ್ಲಿಕ್ಕಿಲ್ಲ. ನನ್ನಲ್ಲಿದ್ದ ಮನೆ ಮಠ ಮಾರಿದರೂ ನಾನು ದುಡಿದ ಹಣ ಕೂಡಿಟ್ಟರೂ
ಇನ್ನೂ ದುಡಿದು ಸೇರಿಸಿದ್ರೂ ಇಷ್ಟೊಂದು ಹಣ ಸಿಗ್ಲಿಕ್ಕಿಲ್ಲ. ಸರಿ ಅಣ್ಣ, ಹಣವನ್ನು ಕೊಟ್ಟು ಬಿಡಿ. ಇಷ್ಟೊಂದು ಹಣ ನನ್ನಲ್ಲಿ ಇಲ್ಲ ರಹಿಮರೆ. ನೀವು ಪೇಟೆಗೆ ಹೋಗಿ ದೊಡ್ಡ ವ್ಯಾಪಾರಿಗೆ ಕೊಟ್ಟು ಬಿಡಿ. ಈ ಚಿನ್ನ ತುಂಬ ಒರಿಜಿನಲ್ ಆಗಿದೆ. ನಾನು ವಾಪಸ್ ಆ ಚಿನ್ನವನ್ನು ತೆಗೆದುಕೊಂಡು ಮನೆಗೆ ಬಂದೆ. ಬರುವಾಗ ನನ್ನ ಹೆಂಡತಿಯ ಸ್ಥಿತಿ ಬೇರೆನೇ ಆಗಿತ್ತು. ಏನಾಯಿತು ಜುಬೇದ, ಯಾಕೀಗಾಯಿತು? ನಮಗೆ ಆ ಮಗು ಬೇಡ. ಮಗುವಿನಿಂದ ನಮ್ಮ ಜೀವನ ಸರ್ವನಾಶ ಆಗುತ್ತೆ. ಮಗುವನ್ನು ಕೊಟ್ಟು ಬಿಡಿ. ಆಗ ನಾನಂದೆ, ಏನು ಮಾತನಾಡ್ತಿದ್ಯಾ? ಆ ಚಿನ್ನದ ಬೆಲೆ ಎಷ್ಟು ಎಂದು ನಿನಗೆ ಗೊತ್ತಿದ್ಯಾ? ನಾವು ನಮ್ಮ ಕನಸಲ್ಲೂ ಅಂದುಕೊಂಡಿರಲಿಕ್ಕಿಲ್ಲ. ನಿಮಗೆ ಹಣದ ವ್ಯಾಮೋಹ ಹೆಚ್ಚಾಗಿದೆ, ಅದೇ ಹುಚ್ಚು ಹಿಡಿದಿದೆ. ನನ್ನ ಬಗ್ಗೆ ಕಾಳಜಿ ಇಲ್ಲ ನಿಮಗೆ. ನಾನು ಹೇಗಿದ್ದೇನೆ, ನನ್ನ ಮಾನಸಿಕ ಅವಸ್ಥೆ ಏನಾಗಿದೆ, ನಾನು ಯಾಕೆ ಟೆನ್ಷನ್ ಆಗಿದ್ದೇನೆ, ನಿಮಗೆ ಆ ಚಿಂತೆ ಇದೆಯಾ? ನಿಮಗೆ ಹುಚ್ಚು ಹಿಡಿದಿದೆ, ಹಣದ ಹುಚ್ಚು. ನಿಮಗೆ ನಿಮ್ಮ ಹೆಂಡತಿಯ ಬಗ್ಗೆ ಸ್ವಲ್ಪವೂ ಚಿಂತೆ ಇಲ್ಲ. ಅಲ್ಲ ಕಣೆ, ಬೇಗನೆ ನಮ್ಮ ಜೀವನ ಶೈಲಿ ಬದಲಾಗುತ್ತೆ. ಆ ಚಿನ್ನದ ಬೆಲೆ ಎಷ್ಟು ಎಂದು ನಿನಗೆ ತಿಳಿದಿದ್ಯಾ? ಚಿನ್ನ ಚಿನ್ನ ಚಿನ್ನ, ನಿಮಗೆ ಇದನ್ನು ಬಿಟ್ಟು ಬೇರೆ ಏನು ಗೊತ್ತಿಲ್ವಾ? ನನಗೆ ತುಂಬ ಕೋಪ ಬರುತ್ತಿದೆ. ನಾನು ಆ ಮಗುವನ್ನು ಹೊರಗಡೆ ಹಾಕ್ತೇನೆ. ಮುಂದೆ ನಾನು ಆ ಮಗುವನ್ನು ನೋಡಿಕೊಳ್ಳುವುದಿಲ್ಲ. ಆ ಮಗುವಿನಿಂದ ನಾನು ನಿಮ್ಮನ್ನು ಕಳೆದುಕೊಳ್ಳುವುದಕ್ಕೆ ರೆಡಿ ಇಲ್ಲ. ಏನು ಮಾತನಾಡ್ತಿದ್ಯಾ ಜುಬೇದ, ನೀನು ನನ್ನನ್ನು ಕಳೆದುಕೊಳ್ಳುವುದಾ? ಅದು ಹೇಗೆ? ನಿಮಗೆ ಗೊತ್ತಾ, ಮಗುವನ್ನು ನಾವು ನಮ್ಮ ಕೋಣೆಯ ಪಕ್ಕದಲ್ಲಿರುವ ಹಾಲಲ್ಲಿ ಮಲಗಿಸಿದ್ದೇವೆ. ಪ್ರತಿದಿನ ರಾತ್ರಿ ಒಂದು ಬಿಳಿ ಸೀರೆಯನ್ನು ಉಟ್ಟು ಒಂದು ಹೆಂಗಸು ಬಂದು ಮುದ್ದಿಸಿ ನೋಡಿಕೊಂಡು ಹೋಗ್ತಾಳೆ. ಯಾರದು ಹೆಂಗಸು, ಯಾಕೆ ಬರುತ್ತಾಳೆ, ನಮ್ಮಲ್ಲಿ ಹೇಳದೆ ಹೇಗೆ ಬರುತ್ತಾಳೆ? ನನಗೆ ನಿಮ್ಮಲ್ಲಿ ಯಾಕೋ ಸಂಶಯ ಆಗ್ತಿದೆ. ನೀವು ಆಕೆಗೆ ಒಪ್ಪಿಗೆಯನ್ನು ನೀಡಿದ್ದೀರಾ? ನನಗೆ ತಿಳಿಯದೇನೆ ಹೇಗೆ ಬರುತ್ತಾಳೆ? ನಾನು ಅಂದುಕೊಂಡೆ ನಿಮಗೆ ಗೊತ್ತಿದೆ ಅಂತ. ಸರಿ ಜುಬೇದ, ನೀನು ಟೆನ್ಷನ್ ಮಾಡಬೇಡ. ಇವತ್ತು ಮಗುವನ್ನು ನಮ್ಮ ಹತ್ತಿರ ಮಂಚದಲ್ಲಿ ಮಲಗಿಸುವ ಎಂದು ಹೇಳಿದೆ. ಹಾಗೆ ಮಗುವನ್ನು ನಮ್ಮ ಹತ್ತಿರ ಮಲಗಿಸಿದೆವು. ನನ್ನ ಹೆಂಡತಿಗೆ ನಿದ್ದೆ ಬಂತು, ಆದರೆ ನನಗೆ ನಿದ್ದೆ ಬರಲಿಲ್ಲ. ನಮ್ಮ ಮನೆಗೆ ಬರುವ ಹೆಂಗಸು ಯಾರು ಎಂದು ನೋಡಲೇಬೇಕು ಅಂತ, ಅಥವಾ ಅದು ಪ್ರೇತ ಪಿಶಾಚ್ಯ ಎಂದು ನೋಡಬೇಕೆಂದು ಕಾದು ಕೂತೆ. ರಾತ್ರಿ ಆಗುತ್ತಲೇ ನಾವು ಬಾಗಿಲಿಗೆ ಬೀಗ ಹಾಕಿ ಮಲಗಿದೆವು. ಹೊರಗಡೆಯಿಂದ ಒಂದು ಶಬ್ದ ಕೇಳಿಸಿತು. ನಾನು ಎದ್ದು ಅಡಗಿ ನಿಂತು ನೋಡುವಾಗ ಬಿಳಿ ಸೀರೆ ಉಟ್ಟ ಒಂದು ಹೆಂಗಸು ಮನೆಯ ಬೀಗವನ್ನು ತೆರೆಯುತ್ತಿದ್ದಳು. ನಮ್ಮ ಮನೆಯ ಎಲ್ಲ ಬೀಗದ ಕೀ ಆಕೆ ಜೊತೆ ಇದ್ದವು. ಆಕೆಯನ್ನು ನೋಡುವಾಗ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು, ಅದು ಪ್ರೇತ ಪಿಶಾಚಿಯಲ್ಲ, ಅದು ಮನುಷ್ಯಳು. ನಾನು ಧೈರ್ಯವಾಗಿ ಹೋಗಿ ಆಕೆಯ ಕತ್ತನ್ನು ಹಿಡಿದೆ. ಮುಖವನ್ನು ಮುಚ್ಚಿದ್ದ ಸೀರೆಯ ಸೆರಗನ್ನು ತೆಗೆದು ಆ ಸುಂದರ ಚೆಲುವೆಯನ್ನು ನೋಡಿದಾಗ ಬೆಚ್ಚಿಬಿದ್ದೆ. ನಾನು ಆಕೆಯನ್ನು ಕಾಲೇಜಿಗೆ ಹೋಗುವಾಗ 4-5 ಬಾರಿ ನೋಡಿದ್ದೇನೆ. ಯಾಕಂದರೆ ಅದು ನಮ್ಮ ಗ್ರಾಮದ ಶ್ರೀಮಂತ ಪಟೇಲರ ಮಗಳಾಗಿದ್ದಳು. ಆದರೆ ಆಕೆಯನ್ನು ಇವತ್ತು ನನ್ನ ಮನೆಯಲ್ಲಿ ನೋಡಿದಾಗ ನನ್ನ ಕಾಲು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ, ಶಬ್ದಗಳೇ ಹೊರಡುತ್ತಿರಲಿಲ್ಲ. ಶಹರ, ನೀನೇನು ಇಲ್ಲಿ? ನೀನು ಯಾಕೆ ಇಲ್ಲಿಗೆ ಬರುತ್ತಿದ್ದೀಯಾ? ಪ್ರತಿದಿನ ಬರುತ್ತಿರುವುದು ನೀನಾ? ನಾನು ಒಂದರ ಮೇಲೆ ಒಂದು ಪ್ರಶ್ನೆ ಕೇಳುವಾಗ ಆಕೆಯ ಕಣ್ಣಲ್ಲಿ ನೀರು ತುಂಬಿ ತುಳುಕುತ್ತಿತ್ತು. ನನ್ನನ್ನು ಕ್ಷಮಿಸಿ, ನಾನು ನನ್ನ ಮಗುವನ್ನು ನೋಡುವುದಕ್ಕಾಗಿ ಪ್ರತಿ ರಾತ್ರಿ ಬರುತ್ತಿದ್ದೇನೆ. ಬಿಳಿ ಸೀರೆ ಉಟ್ಟರೆ ಜನ ನನ್ನನ್ನು ಪ್ರೇತ ಅಂದುಕೊಳ್ಳಲಿ ಎಂದು ನಾನು ಹೀಗೆ ಮಾಡಿದೆ. ನಾನು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಿದ್ದೇನೆ. ನನಗೆ ಬೇರೇನು ಮಾಡಲು ದಾರಿ ಇಲ್ಲ. ಆಕೆಯ ಕೆಲವೊಂದು ಮಾತುಗಳು ನನ್ನಲ್ಲಿ ಸಂಶಯ ಮೂಡುವ ಹಾಗೆ ಮಾಡಿದಳು. ಯಾರಿಗೂ ನನ್ನ ಬಗ್ಗೆ ಸಂಶಯ ಬರಲಿಲ್ಲ. ಹೆತ್ತ ತಂದೆ ತಾಯಿಗೂ ನನ್ನ ಬಗ್ಗೆ ಸಂಶಯ ಬರಲಿಲ್ಲ. ನಾನು ಒಂದು ದೌರ್ಭಾಗ್ಯ ತಾಯಿ, ನನ್ನಂಥ ತಾಯಿ ಇರಲೇಬಾರ್ದು. ಊರ ಜನರಿಗೆ ನಾನು ಮದುವೆಯಾದದ್ದು ಗೊತ್ತಿಲ್ಲ. ಮನೆಯವರನ್ನು ವಿರೋಧಿಸಿ ನಾನು ಬಡ ಹುಡುಗನನ್ನು ಮದುವೆಯಾಗಿದ್ದೆ. ನನ್ನ ಮಗುವಿಗೆ ನೀವು ಅಪ್ಪ ಅಮ್ಮನಾಗಿ ನೋಡಿಕೊಳ್ಳುತ್ತಿದ್ದೀರಾ. ಕೆಲವೊಂದು ಸಲ ನನಗೆ ಇದು ಕನಸು ಎಂದೆನಿಸುತ್ತದೆ. ನನ್ನ ಮಗು ಯಾರಿಗೂ ಭಾರವಾಗಬಾರ್ದು ಎಂದು ನನ್ನಲ್ಲಿದ್ದ ಚಿನ್ನ ಒಡವೆಗಳನ್ನೆಲ್ಲ ನಾನು ಮಗುವಿನ ಜೊತೆ ಕಳುಹಿಸಿದ್ದೇನೆ. ನಿಮ್ಮ ಮನೆಗೆ ನನ್ನ ಮಗು ಬರುವಾಗಲೇ ರಹಮತ್ ಸೌಭಾಗ್ಯ ಕೂಡಲಿ. ನನ್ನ ಮಗುವಿನಿಂದ ನಿಮಗೆ ಸಂತೋಷ ಹೆಚ್ಚಾಗಲಿ. ನನ್ನ ಮಗುವಿನ ಜೀವನವು ಚೆನ್ನಾಗಿರಲಿ ಎಂದು ನಾನು ತೀರ್ಮಾನಿಸಿ ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದೇನೆ. ನೀವು ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಎಂದು ಭರವಸೆಯಿಂದ ಇದ್ದೇನೆ. ಆದರೆ ನನ್ನ ಮಗುವನ್ನು ನೋಡಲು ನನಗೆ ನೀವು ಅವಕಾಶ ಮಾಡಿಕೊಡಬೇಕು. ಇದಕ್ಕೆ ದಯವಿಟ್ಟು ಇಲ್ಲ ಅನ್ಬೇಡಿ. ಇಲ್ಲ ಶಹರ, ನಾವು ಬೇಡ ಅನ್ನುವುದಿಲ್ಲ. ಇನ್ನು ಮುಂದೆ ನೀನು ರಾತ್ರಿ ಹೊತ್ತು ಕದ್ದು ಬರುವ ಅವಶ್ಯಕತೆ ಇಲ್ಲ. ಯಾವಾಗಲೂ ಬೇಕಾದರೂ ಬಂದು ಮಗುವನ್ನು ನೋಡಿಕೊಂಡು ಹೋಗಬಹುದು. ಶಹರ ತುಂಬ ಅಳುತ್ತಿದ್ದಳು. ನಾವು ಅವಳಿಗೆ ಸಮಾಧಾನ ಮಾಡಿದೆವು. ಆದರೆ ರಹೀಮಣ್ಣ, ಈ ಮಾತನ್ನು ನೀವು ಯಾರಿಗೂ ಹೇಳಬಾರ್ದು. ಈ ಸತ್ಯ ಸಂಗತಿ ನಮಗೆ ಮೂವರಿಗೆ ಮಾತ್ರ ಗೊತ್ತಿರಲಿ. ನಾನು ನಿಮಗೆ ಯಾವುದೇ ಸಮಯದಲ್ಲೂ ಸಹಾಯ ಮಾಡಲು ಸಿದ್ಧಳಿದ್ದೇನೆ. ಆದರೆ ನನ್ನ ಮಗು ಮಾತ್ರ ಚೆನ್ನಾಗಿರಬೇಕು, ಮಗುವಿನ ಜೀವನ ಉತ್ತಮವಾಗಿರಬೇಕು ಎಂದು ಕಣ್ಣೀರು ಹಾಕಿದಳು. ನೀನು ಭಯಪಡಬೇಡ, ನಾವು ಯಾರಿಗೂ ಹೇಳೋದಿಲ್ಲ. ನಿನ್ನ ಮಗ ಅಫ್ತಾಬ್ ತುಂಬ ಚೆನ್ನಾಗಿ ಬೆಳೆಯುತ್ತಾನೆ, ಉತ್ತಮವಾದ ಜೀವನವನ್ನು ಪಡೆಯುತ್ತಾನೆ.
ಎಂದು ನಾನು ಮಾತು ಕೊಡುತ್ತೇನೆ ಶಹರ. ಹೀಗೆ ಶಹರ ಪ್ರತಿದಿನ ಮನೆಗೆ ಬಂದು ಮಗುವಿನ ಜೊತೆ ಆಟವಾಡಿ ಮುದ್ದಾಡಿ ಬರುವಾಗ ಆಟಿಕೆಗಳನ್ನೆಲ್ಲ ತಂದು ಕೊಡುತ್ತಿದ್ದಳು. ಒಂದೆರಡು ಗಂಟೆ ಮಗುವಿನ ಹತ್ತಿರ ಇದ್ದು ಮತ್ತೆ ಹೊರಡುತ್ತಿದ್ದಳು. ನಮ್ಮ ಜೀವನವು ತುಂಬ ಸಂತೋಷಕರವಾಗಿ ಆರಾಮವಾಗಿ ನೆಮ್ಮದಿಯಾಗಿ ನಡೆಯುತ್ತಿತ್ತು. ಹೀಗೆ ವರ್ಷ 5 ಕಳೆದಿತ್ತು. ಅದು ಹೇಗೋ ವಿಷಯ ನಮ್ಮ ಜಮಾತ್ ಇಮಾಮರಿಗೆ ತಿಳಿಯುತ್ತೆ. ಅವರು ಶಹರಾಳ ತಂದೆಯನ್ನು ಕರೆದು ಮಗಳ ಮದುವೆ ವಿಷಯ ತಿಳಿಸಿ ಅವರನ್ನು ಒಪ್ಪೋ ರೀತಿ ಮಾಡುತ್ತಾರೆ. ಆಗ ಶಹರ ಬಂದು ಮಗುವನ್ನು ವಾಪಸ್ ತೆಗೆದುಕೊಳ್ಳಲು ಮನೆಗೆ ಬರುತ್ತಾಳೆ. ಆದರೆ ನಾವು ಕೊಡೋಕ್ಕೆ ಒಪ್ಪುವುದಿಲ್ಲ. ಕೊನೆಗೆ ಊರವರು ಪಂಚಾಯತಿಗೆ ಕರೆದು ಮಗುವನ್ನು ತಾಯಿಯ ವಶಕ್ಕೆ ನೀಡಲು ಆದೇಶ ನೀಡುತ್ತಾರೆ. ಕೊನೆಗೆ ನಾವು ಒಪ್ಪಲೇಬೇಕಾಯಿತು. ಆದರೆ ಮಗು ಮಾತ್ರ ನಮ್ಮನ್ನು ಬಿಟ್ಟು ಹೋಗಲು ತಯಾರಿರಲಿಲ್ಲ. ನನ್ನ ಹೆಂಡತಿ ಜುಬೇದಾಳನ್ನು ತಬ್ಬಿ ಹಿಡಿದು ಜೋರಾಗಿ ಅಳುತ್ತಾನೆ. ಕೊನೆಗೆ ಮಗು ನಮ್ಮ ಜೊತೆಯಲ್ಲೇ ಇರಲಿ, ಶಹರ ಬಂದು ಹೋಗೋಕ್ಕೆ ಇನ್ನಷ್ಟು ಅನುಕೂಲ ಮಾಡಿಕೊಡಲು ಇಮಾಮರು ಆದೇಶ ನೀಡುತ್ತಾರೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಧನ್ಯವಾದಗಳು.